ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ ಮದುವೆಯಾದ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಬೇಡಿ ಮುಖ್ಯವಾಗಿ ನೀವು ಮದುವೆಯಾಗಿರ್ತಕ್ಕಂಥ ಗೃಹಿಣಿಯರು ಈ ತಪ್ಪನ್ನ ಮಾಡಿದ್ರೆ ನಿಮ್ಮ ಮಾಂಗಲ್ಯ ಭಾಗ್ಯಕ್ಕೆ ಗೊತ್ತಾಗತ್ತೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ದಾಂಪತ್ಯದಲ್ಲಿ ಬಿರುಕು ಬಿಡುತ್ತೆ ಹಾಗಾದ್ರೆ ಯಾವ ತಪ್ಪುಗಳನ್ನ ಗೃಹಿಣಿಯರಿ ಮಾಡಬಾರದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಗೃಹಿಣಿಯರು ಅಂದ ತಕ್ಷಣ ನಮಗೆ ನೆನಪಾಗೋದು ಅವರ ಮಾಂಗಲ್ಯ ಗೃಹಿಣಿಯರು ಮಾಂಗಲ್ಯವನ್ನ ಧರಿಸುತ್ತಾರೆ ಮಾಂಗಲ್ಯ ಸುಮಂಗಲ ಪ್ರತೀಕ ಇದು ಮಂಗಳ ಸೂತ್ರ ತಾಳಿ ಅಂತನೂ ಸಹ ಹೇಳಲಾಗುತ್ತೆ ವಿವಾಹಿತ ಸ್ತ್ರೀಯರಿಗೆ ಮಂಗಳ ಸೂತ್ರವನ್ನ ಧರಿಸ್ತಾರೆ ವಿವಾಹಿತ ಸ್ತ್ರೀಯರಿಗೆ ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿ ಬೀಳ್ಬಾರದು ಅಂತ ಮಂಗಳ ಸೂತ್ರವನ್ನ ಹಾಕ್ಲಾಗುತ್ತೆ ಜೊತೆಗೆ ಯಾರದೇ ಕೆಟ್ಟ ದೃಷ್ಟಿ ಆಕೆಯ ಮೇಲೆ ಬೀಳ್ದಿರ್ಲಿ ಯಾವುದೇ ಕೆಟ್ಟ ಆಲೋಚನೆ ಬೇರೆಯವರ ಬೇರೆಯವರು ಆಕೆಯ ಬಗ್ಗೆ ಮಾಡದೇ ಇರಲಿ ಅನ್ನೋ ಕಾರಣಕ್ಕೆ ಮಂಗಳ ಸೂತ್ರವನ್ನ ಧರಿಸಲಾಗತ್ತೆ ಆದ್ರೆ ಈ ಮಂಗಳ ಸೂತ್ರವನ್ನ ಧರಿಸಿ ಈ ಹಲವಾರು ತಪ್ಪುಗಳನ್ನ ಈ ಸುಮಂಗಲಿಯ ಸ್ತ್ರೀಯರು ಮಾಡ್ಬಿಡ್ತಾರೆ ಈ ತಪ್ಪುಗಳನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಪತ್ನಿಯರು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ತೊಂದರೆ ಗ್ಯಾರಂಟಿ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತರ ಸುಮಂಗಲಿಯರು ಈ ತಪ್ಪುಗಳನ್ನ ಮಾಡ್ತಾ ಇದ್ರೆ ಮೊದಲು ಈ ತಪ್ಪುಗಳನ್ನ ಮಾಡೋದನ್ನ ನಿಲ್ಲಿಸಿ ಇಲ್ಲ ಇದ್ರೆ ನಿಮ್ಮ ಮನೆಯಲ್ಲಿ ಸಂಕಷ್ಟ ಬರುತ್ತೆ ನಿಮ್ಮ ಮನೆಯ ಯಜಮಾನರಿಗೆ ಬಹಳಷ್ಟು ಕಷ್ಟ ಇರುತ್ತೆ ಜೊತೆಗೆ ನಿಮ್ಮ ದಾಂಪತ್ಯದಲ್ಲಿ ಬಿರುಕು ಬೀಳುತ್ತೆ ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ಮಾಂಗಲ್ಯ ಸರ ಸದಾ ಕಾಲ ನಿಮ್ಮ ಕತ್ತನಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಸಹ ಮಾಂಗಲ್ಯದ ಸರವನ್ನು ಕತ್ತಿನಿಂದ ತಗಿಬೇಡಿ ಯಾಕೆ ನಿಮ್ಮ ಮಾಂಗಲ್ಯ ನಿಮ್ಮ ಕೊರಳಲ್ಲಿ ಇರ್ತಕ್ಕಂಥ ಮಂಗಳ ಸೂತ್ರ ಅಥವಾ ಕರಿಮಣಿ ಸರ ನಿಮ್ಮ ಕುಟುಂಬದ ಶಕ್ತಿ ನಿಮ್ಮ ಕುಟುಂಬವನ್ನ ಬೇರೆಯವರ ಕೆಟ್ಟ ದೃಷ್ಟಿಯಿಂದ ಅದು ಕಾಪಾಡ್ತಾ ಇರುತ್ತೆ ನಿಮ್ಮ ಪತಿ ನಿಮ್ಮ ಕುಟುಂಬದ ನಿಮ್ಮ ಕುಟುಂಬದವರನ್ನ ನಕಾರಾತ್ಮಕ ಶಕ್ತಿಯಿಂದ ಕಾಯ್ತಾ ಇರೋದು ನಿಮ್ಮ ಕೊರಳಿನಲ್ಲಿ ಇರ್ತಕ್ಕಂಥ ಯಾವುದೇ ಕಾರಣಕ್ಕೂ ಸಹ ಮಂಗಳ ಸೂತ್ರವನ್ನ ನಿಮ್ಮ ಕೊರಳಿನಿಂದ ತೆಗೆಯಬೇಡಿ ಇನ್ನು ಎರಡನೆಯದು ಏನಪ್ಪ ಅಂತ ಅಂದ್ರೆ ನಿಮ್ಗೆ ಗೊತ್ತಿಲ್ದೋ ಗೊತ್ತಿಲ್ಲ ಇದೆಯೋ ತಾಳಿಯ ಸರಕ್ಕೆ ಪಿನ್ಗಳನ್ನ ಹಾಕ್ತೀರಾ ಪಿನ್ನು ಕಬ್ಬಿಣದಿಂದ ಮಾಡಲಾಗುತ್ತೆ ಕಬ್ಬಿಣ ನಕಾರಾತ್ಮಕ ಶಕ್ತಿಯನ್ನ ಆವಾಹನೆ ಮಾಡುತ್ತೆ ಆದ ಕಾರಣ ನೀವು ಮಾಂಗಲ್ಯದ ಜೊತೆ ಪಿನ್ ಅನ್ನ ಹಾಕೋದ್ರಿಂದ ಕೆಡ್ಕು ಉಂಟಾಗುತ್ತೆ ನಿಮ್ಮ ಗಂಡ ಹೆಂಡತಿಯರ ನಡುವೆ ಬಿರ್ಕುಂಟಾಗತ್ತೆ ದಾಂಪತ್ಯದಲ್ಲಿ ಜಗಳಗಳು ಮುನಸ್ಗಳು ಉಂಟಾಗತ್ತೆ ಆದ ಕಾರಣ ಯಾವುದೇ ಕಾರಣಕ್ಕೂ ಸಹ ಮಾಂಗಲ್ಯದ ಸ್ತರದ ಜೊತೆ ಪಿನ್ಗಳನ್ನ ಹಾಕಿ ಇಡಬೇಡಿ ಇನ್ನು ಮೂರನೇದು ವಿಚಾರ ಏನಪ್ಪಾ ಅಂತ ಅಂದ್ರೆ ಮಾಂಗಲ್ಯವನ್ನ ಎಂದೂ ಸಹ ಬದಲಾವಣೆ ಮಾಡಬಾರದು ಜೀವನದಲ್ಲಿ ಒಂದೇ ತಾಳಿ ಇರಬೇಕು ಯಾವುದೇ ಕಾರಣಕ್ಕೂ ಎರಡನೆಯ ತಾಳಿಯನ್ನ ಕಟ್ಟಿಸ್ಕೋಬಾರದು ಈ ರೀತಿ ಮಾಡೋದ್ರಿಂದ ಗಂಡನ ಆಯಸ್ಸಿನ ಮೇಲೆ ನೇರವಾಗಿ ಪರಿಣಾಮವನ್ನ ಬೀಳುತ್ತೆ ಇನ್ನು ಮಂಗಳವಾರ ಮತ್ತೆ ಶುಕ್ರವಾರ ಯಾವುದೇ ಕಾರಣಕ್ಕೂ ಸಹ ತಾಳಿಯನ್ನ ತೆಗಿಬಾರದು ಅಂತಂದ್ರೆ ಏನು ಸರ ಕಟ್ಟಾಗಿರುತ್ತೆ ಅಥವಾ ಹೊಸದಾಗಿ ಸರವನ್ನು ಪೂರ್ಣಿಸಬೇಕು ಅಂತಹ ಸಂದರ್ಭದಲ್ಲಿ ನೀವು ಮಂಗಳವಾರ ಮತ್ತು ಶುಕ್ರವಾರ ಬಿಟ್ಟು ಬೇರೆಯ ದಿನಗಳಲ್ಲಿ ಮೊದಲು ಒಂದು ದಾರದಲ್ಲಿ ಆ ತಾಳಿಯನ್ನು ಹಾಕಿ ನಿಮ್ಮ ಕತ್ತಿಗೆ ಹಾಕೊಂಡು ನಂತರ ನೀವು ಈ ಸರವನ್ನು ತೆಗೆದು ಪೋಣಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತು ಶುಕ್ರವಾರ ಮುಖ್ಯವಾಗಿ ಸಂಜೆಯ ಸಮಯದಲ್ಲಿ ತಾಳಿಯ ಬದಲಾವಣೆಯನ್ನ ಮಾಡಬೇಡಿ ಇನ್ನು ಬುಧವಾರ ಮತ್ತು ಗುರುವಾರ ಸರವನ್ನು ಬದಲಾಯಿಸೋದಕ್ಕೆ ಪ್ರಾಶಸ್ತ್ಯ ಇರತಕ್ಕಂತ ದಿನಗಳು ಅಂತ ಹೇಳಬಹುದು ಇನ್ನು ರಾತ್ರಿಯ ಸಮಯದಲ್ಲಿ ಹಲವಾರು ಜನ ಸರವನ್ನ ತಗದಿಟ್ಬಿಟ್ಟು ಮಲಗ್ತಾರೆ ಆದ್ರೆ ಆ ರೀತಿ ಮಾಡಬಾರದು ಈ ರೀತಿ ಮಾಡೋದ್ರಿಂದ ನಕಾರಾತ್ಮಕತೆ ಬಂದ್ಬಿಡತ್ತೆ ನಿಮ್ಮ ದೇಹದಲ್ಲಿ ಆದ ಕಾರಣ ಸದಾಕಾಲ ಮಂಗಳ ಸೂತ್ರವನ್ನ ನಿಮ್ಮ ಕೊರಳಿನಲ್ಲೇ ಧರಿಸಿರಿ ಸದಾಕಾಲ ನಿಮ್ಮ ಕೊರಳಿನಲ್ಲಿ ಮಂಗಳ ಸೂತ್ರ ಇದ್ರೆ ಶನಿಯ ಕಾಟ ಇರೋದಿಲ್ಲ ಯಾವಾಗ ನೀವು ಮಂಗಳಸೂತ್ರವನ್ನು ತೆಗಿತೀರೋ ಆಗ ಶನಿಯ ಕಾಟ ನಿಮ್ಮನ್ನ ಕಾಡುತ್ತೆ ನಿಮ್ಮ ಪರಿವಾರದ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರುತ್ತೆ ಆದ ಕಾರಣ ಎಂದು ಸಹ ಮಂಗಳ ಸೂತ್ರವನ್ನ ನಿಮ್ಮ ಕೊರಳಿನಿಂದ ತಗಿಬೇಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ